ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಸಲಿ ಸಂಕಷ್ಟ ಇನ್ಮೇಲೆ ಶುರುವಾಗುತ್ತಾ? ಲೋಕಾಯುಕ್ತರು ಕೊಡುವಂಥ ವರದಿ ಸಿಎಂ ಪಾಲಿಗೆ ವರವಾಗುತ್ತಾ, ರಿಲೀಫ್ ಸಿಗುತ್ತಾ, ಶಾಪ ಆಗುತ್ತಾ ಗೊತ್ತಿಲ್ಲ. ಲೋಕಾಯುಕ್ತ ಎಸ್ ಪಿ ಉದೇಶ್ ನೀಡುವಂಥ ಸಮಗ್ರ ವರದಿನೇ ಸಿದ್ದರಾಮಯ್ಯ ಅವರಿಗೆ ಮುಳುವಾಗಿ ಬಿಡುತ್ತದಾ? ನಾಳೆ ಕೂಡ ಮೈಸೂರು ಎಸ್ ಪಿ ಕೋರ್ಟ್ಗೆ ಉದೇಶ್ ಅವರು ಹಾಜರಾಗ್ತಾ ಇದ್ದಾರೆ. ಕೋರ್ಟ್ ಕಲಾಪದ ವೇಳೆಯಲ್ಲಿ ಖುದ್ದು ಎಸ್ ಪಿ ಉದೇಶ್ ಅವರು ಹಾಜರಿರ್ತಾರೆ. ನ್ಯಾಯಾಧೀಶರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗಿರುತ್ತೆ. ಅವರು ಅಗ್ರಿ, ಅವರಲ್ಲಿ ಏನೇನು ಕಂಡಿರ್ತಾರೋ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಾಯಿಂಟ್ಸನ್ನು ಎಲ್ಲರಿಗಿಂತ ಜಾಸ್ತಿ ತನಿಖೆ ಮಾಡಿರ್ತಾರಲ್ಲ. ಅವರು ಎಲ್ಲರನ್ನು ಕೂಡ ಕರೆದು ಕೂರಿಸ್ಕೊಂಡು ವಿಚಾರಣೆ ಮಾಡಿರ್ತಾರೆ, ಪೇಪರ್ಗಳನ್ನು ನೋಡಿರ್ತಾರೆ, ಯಾರಿಂದ ಯಾರಿಗೆ ಈ ಜಮೀನು ಹಸ್ತಾಂತರ ಆಯಿತು ಅಂತ ನೋಡಿರ್ತಾರೆ, ಯಾರು ಅರ್ಜಿ ಹಾಕ್ಕೊಂಡಿದ್ರು ಅಂತಾಗುತ್ತೆ, ಈ ಜಮೀನಿನ ಸಾಚಾತನ ಏನು ಅಂತ ಚೆಕ್ ಮಾಡಿರ್ತಾರೆ, ಈ ಜಮೀನಿನ ಮಾಲೀಕತ್ವದಲ್ಲಿಯೇ ಒಂದು ರೀತಿಯಲ್ಲಿ ಮೋಸ ನಡೆದಿದೆಯಾ, ಇದರಲ್ಲಿ ಯಾರಾದರೂ ಇನ್ನೋಸೆಂಟ್ ಇದ್ದಾರಾ, ಜಮೀನು ನಮ್ಮದಾಗಿದೆ ನೀವು ಇಟ್ಕೊಳ್ಳಿ ಅಂತೇಳಿ ಸಹೋದರಿಗೆ ಬರೆದಾಗ ಆ ಜಮೀನು ಮೋಸ ಆಗಿದ್ದರೆ ಅದರಲ್ಲಿ ಸಹೋದರನ ತಪ್ಪಿರುತ್ತಾ, ಅದನ್ನು ತಗೊಂಡವ್ರು ತಪ್ಪಿರುತ್ತಾ, ಅಥವಾ ಅದನ್ನು ವಿಚಾರಣೆ ಮಾಡದೆ ತೊಗೊಂಡಿದ್ದರೆ ಅವ್ರದ್ದು ಕೂಡ ಎಲ್ಲರದ್ದು ಕೂಡ ತಪ್ಪು ಬರುತ್ತಾ? ಇದರಲ್ಲಿ ಸಿದ್ದರಾಮಯ್ಯನವರು ಹಸ್ತಕ್ಷೇಪ ಮಾಡಿದ್ದಾರಾ, ಪ್ರಭಾವ ಬೀರಿದ್ದಾರಾ, ಈ ಜಮೀನು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಸೆ ಇತ್ತಾ? ಎಲ್ಲವೂ ಕೂಡ ತನಿಖಾ ವೇಳೆಯಲ್ಲಿ ಇರ್ತವೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೆ ಎಸ್ ಪಿ ಕೂಡ ಹಾಜರಾಗ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಸಲ್ಲಿಸುವ ವರದಿಯ ಕುರಿತು ಎಸ್ ಪಿ ಅವರು ವಿವರಿಸ್ತಾರೆ ಕೂಡ.